ಸ್ನೇಹಿತರೆ, ಅಯೋಧ್ಯದ ರಾಮಮಂದಿರದಲ್ಲಿ ರಾಮರ ಮೂರ್ತಿ ಉಸಿರು ತೆಗೆದುಕೊಳ್ಳಲು ಶುರು ಮಾಡಿದಾಗ ಏನಾಯಿತು? ಈ ಚಮತ್ಕಾರದ ದೃಶ್ಯ ನೋಡಿ ಪೂಜಾರಿಗಳು ಕೂಡ ಶಾಕ್ ಆದರು. ಈ ಚಮತ್ಕಾರದ ಹಿಂದಿನ ರಹಸ್ಯ ಏನು ಅಂತ ನೋಡಿದ್ರೆ ನೀವು ಕೂಡ ಶ್ರೀರಾಮರ ಭಕ್ತರಾಗಿ ಬಿಡ್ತೀರಾ. ಆದರೆ ಮುಂದೆ ವಿಡಿಯೋ ನೋಡೋಕ್ಕೂ ಮುಂಚೆ ನೀವು ಕೂಡ ರಾಮರ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ತಪ್ಪದೇ ಕಮೆಂಟ್ ಮಾಡಿ. 500 ವರ್ಷಗಳ ನಂತರ ಅಯೋಧ್ಯದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿರೋದು ನೋಡಿ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಕೂಡ ಸಂತೋಷ ಪಡ್ತಿದ್ದಾನೆ. ಎಲ್ಲರ ಬಯಲ್ಲೂ ಶ್ರೀರಾಮರ ನಾಮ ಜಪವೇ ಕೇಳಿ ಬರ್ತಾ ಇದೆ. ಈಗ ನಿಮ್ಮ ಮನಸ್ಸಿನಲ್ಲೂ ಒಂದು ಪ್ರಶ್ನೆ ಇರಬಹುದು, ಇಷ್ಟಕ್ಕೂ ಶ್ರೀರಾಮರ ಮೂರ್ತಿ ಕಪ್ಪು ಬಣ್ಣದಲ್ಲಿ ಯಾಕೆ ಇದೆ? ರಾಮರ ಮೂರ್ತಿಯ ನಿರ್ಮಾಣ ಆಗಿರುವ ಕಪ್ಪು ಕಲ್ಲಿನ ಹೆಸರು ಕೃಷ್ಣಶಿಲೆ. ಇದೇ ಕಾರಣದಿಂದ ಶ್ರೀರಾಮರ ಮೂರ್ತಿ ಕಪ್ಪು ಬಣ್ಣದಲ್ಲಿದೆ. ಇಷ್ಟಕ್ಕೂ ಇದೇ ಕಲ್ಲಿನಿಂದ ಮೂರ್ತಿಯನ್ನು ನಿರ್ಮಾಣ ಮಾಡಲು ಕಾರಣ ಏನು? ಈ ಸವಾಲಿಗೆ ಉತ್ತರ ನಿಮಗೆ ಈ ಕಲ್ಲಿಗೆ ಇರುವಂಥ ವಿಶೇಷ ಗುಣಗಳಿಂದ ಗೊತ್ತಾಗುತ್ತೆ. ಶ್ರೀರಾಮರ ಪೂಜೆ ಮಾಡುವಾಗ ಹಾಲಿನಿಂದ ರಾಮರ ಮೂರ್ತಿಯ ಅಭಿಷೇಕ ಮಾಡಲಾಯಿತು. ಈ ಕಲ್ಲಿನಲ್ಲಿರುವ ವಿಶೇಷವಾದ ಗುಣದ ಕಾರಣದಿಂದ ಹಾಲಿನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಈ ಹಾಲನ್ನು ಕುಡಿಯೋದು ಆರೋಗ್ಯಕ್ಕೆ ಹಾನಿಕಾರಕ ಕೂಡ ಅಲ್ಲ. ಈ ಕಲ್ಲಿಗೆ ಆಯಸ್ಸು 1000 ವರ್ಷಗಳು. ಅದೆಷ್ಟೇ ವರ್ಷಗಳಾದರೂ ಈ ಕಲ್ಲಿನಲ್ಲಿ ಯಾವುದೇ ಬದಲಾವಣೆ ಕಾಣಿಸೋದಿಲ್ಲ. ಈಗ ಸ್ನೇಹಿತರೆ, ನಾನು ನಿಮಗೆಲ್ಲ ಒಂದು ಚಮತ್ಕಾರದ ಬಗ್ಗೆ ಹೇಳ್ತೀನಿ. ಇದು ಸಾಕ್ಷಾತ್ ಶ್ರೀರಾಮರ ಗರ್ಭಗುಡಿಯಲ್ಲಿ ನಡೆದಿದೆ. ಯಾವ ರೀತಿ ರಾಮರ ಮೂರ್ತಿ ಉಸಿರಾಡ್ತಾ ಇದೆ ಅಂತ ನಿಮಗೆ ಗೊತ್ತಾ? ಇವತ್ತಿನ ವಿಡಿಯೋನಲ್ಲಿ ಒಂದು ದೊಡ್ಡ ರಹಸ್ಯವನ್ನು ನಿಮಗೆಲ್ಲ ಹೇಳ್ತೀನಿ. ಈ ಚಮತ್ಕಾರವನ್ನು ಸಾಕ್ಷಾತ್ ಮುಖ್ಯ ಪೂಜಾರಿರವರು ಅನುಭವ ಮಾಡಿದ್ದಾರೆ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಚಮತ್ಕಾರದ ಅನುಭವ ನಿಮಗೂ ಆಗುತ್ತೆ. ಸತ್ಯೇಂದ್ರ ದಾಸರವರು ರಾಮ ಮಂದಿರದ ಪ್ರಮುಖ ಪೂಜಾರಿಗಳು. ಇವರು ಇವತ್ತಿನಿಂದ ಅಲ್ಲ, ಕಳೆದ 32 ವರ್ಷಗಳಿಂದ ಶ್ರೀರಾಮರ ಪೂಜೆಯನ್ನು ಅಯೋಧ್ಯದಲ್ಲಿ ಮಾಡುತ್ತಿದ್ದಾರೆ. ಶ್ರೀರಾಮರ ಪೂಜೆಗೋಸ್ಕರ ಇವರನ್ನು 1992 ಬಾಬ್ರಿ ಮಸೀದಿಯ ಧ್ವಂಸಕ್ಕೆ 9 ತಿಂಗಳು ಮುಂಚೆ ನೇಮಕ ಮಾಡಲಾಗಿತ್ತು. ಸತ್ಯೇಂದ್ರ ದಾಸ್ ಅವರಿಗೆ ಈಗ 80 ವರ್ಷ ವಯಸ್ಸಾಗಿದೆ. ಆದರೆ ಇಷ್ಟೊಂದು ವಯಸ್ಸಾಗಿದ್ದರೂ ರಾಮಲಲ್ಲರ ಪೂಜೆಗೆ ಮತ್ತೊಬ್ಬ ಪೂಜಾರಿಯ ಆಯ್ಕೆಯನ್ನು ಇನ್ನೂ ಮಾಡಿಲ್ಲ. ಸತ್ಯೇಂದ್ರ ದಾಸ್ ಅವರೇ ರಾಮ ಮಂದಿರದಲ್ಲಿ ಮುಖ್ಯ ಪೂಜಾರಿಯಾಗಿ ಶ್ರೀರಾಮರ ಪೂಜೆ ಮಾಡ್ತಿದ್ದಾರೆ. ಇವರು ರಾಮ ಮಂದಿರದಲ್ಲಿ 1949 ನಡೆದಂಥ ಒಂದು ಚಮತ್ಕಾರದ ಘಟನೆ ಬಗ್ಗೆ ಹೇಳಿದ್ದಾರೆ. ಈ ಚಮತ್ಕಾರ ನೋಡಿದ ಅನ್ಯಧರ್ಮೀಯರು ಕೂಡ ಶಾಕ್ ಆಗಿದ್ದಾರೆ. ಈ ಘಟನೆ ಯಾವಾಗ ನಡೀತು ಅಂದರೆ 1949 23 ಡಿಸೆಂಬರ್ನ ದಿನ ಅಚಾನಕ್ ಮಸೀದಿಯ ಒಳಗೆ ಒಂದು ರಾಮಮೂರ್ತಿ ಪ್ರತ್ಯಕ್ಷವಾಯಿತು. ನಗರದ ಎಲ್ಲ ಜನಗಳು ಆದಷ್ಟು ಬೇಗ ರಾಮ ಮಂದಿರದ ಕಡೆಗೆ ಓಡಿ ಬಂದರು. ಜನರಿಗೆ ತುಂಬಾ ಕುತೂಹಲ. ವಿವಾದಿತ ಸ್ಥಳದಲ್ಲಿ ರಹಸ್ಯಮಯ ಮೂರ್ತಿ ಹೇಗೆ ಪ್ರತ್ಯಕ್ಷವಾಯಿತು, ಈ ಮೂರ್ತಿ ನೋಡಲು ಹೇಗಿದೆ, ಹೇಗೆ ಕಾಣಿಸುತ್ತೆ, ಆಗ ಮುಸಲ್ಮಾನರು ನಿರಾಕರಣೆ ಮಾಡಿದ್ದರು. ರಾತ್ರಿ ಸಮಯ ಕೆಲ ಹಿಂದೂಗಳು ಮೂರ್ತಿ ತಂದು ಇಲ್ಲಿ ಇಟ್ಟು ಬಿಟ್ಟಿದ್ದಾರೆ ಅಂತ ವಾದ ಮಾಡಿದರು. ಸತ್ಯೇಂದ್ರ ದಾಸ್ ಕೂಡ ಆ ಆಂದೋಲನದಲ್ಲಿ ಭಾಗವಹಿಸಿದ್ದರು. ಆಗ ಅಲ್ಲಿ ಒಬ್ಬರು ವಯಸ್ಸಾದ ವೃದ್ಧ ಮಹಿಳೆ ಇದ್ದರು. ಈಕೆ ಯಾವಾಗಲೂ ಶ್ರೀರಾಮರನ್ನು ತನ್ನ ಮಕ್ಕಳ ರೂಪದಲ್ಲಿ ನೋಡ್ತಾ ಇದ್ದರು. ಪ್ರತ್ಯಕ್ಷವಾಗಿದ್ದ ಶ್ರೀರಾಮರ ಮೂರ್ತಿನ ನೋಡಿ ಆ ವಯಸ್ಸಾದ ತಾಯಿಯ ಕಣ್ಣು ಮಮತೆಯಿಂದ ತುಂಬಿಕೊಂಡಿತ್ತು. ಅವರು ರಾಮರ ಮೂರ್ತಿಯನ್ನು ತನ್ನ ಕೈಯಾರೆ ಎತ್ತಿಕೊಂಡು ಲಾಲಿಯಾಡಲು ಶುರು ಮಾಡಿದರು. ಆ ಮಹಿಳೆಯ ಕಣ್ಣಲ್ಲಿ ಕಣ್ಣೀರಿತ್ತು. ಬಹಳ ವರ್ಷಗಳ ನಂತರ ಒಬ್ಬಳು ತಾಯಿ ತನ್ನ ಮಕ್ಕಳನ್ನು ಭೇಟಿಯಾದ ರೀತಿ ಅಲ್ಲಿನ ದೃಶ್ಯ ಕಾಣಿಸ್ತಾ ಇತ್ತು. ಈ ದೃಶ್ಯ ನೋಡಿ ಅಲ್ಲಿದ್ದವರೆಲ್ಲರ ಕಣ್ಣಲ್ಲೂ ಕಣ್ಣೀರು ಬರಲು ಶುರುವಾಯಿತು. ಆದರೆ ಕೆಲ ವಿರೋಧಿ ಗುಂಪು ಈ ಇಡೀ ಘಟನೆಯನ್ನು ಅಪಹಾಸ್ಯ ಮಾಡ್ತಾ ಇತ್ತು. ಆ ವೃದ್ಧ ಮಹಿಳೆಯನ್ನು ರೇಗಿಸ್ತಾ ಇದ್ದರು. ಅಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಇದ್ದ, ಈತ ಡಾಕ್ಟರ್ ಓದುತ್ತಿದ್ದ. ಇವನು ನಗುತ್ತಾ ಆ ವೃದ್ಧ ಮಹಿಳೆಗೆ ಈ ರೀತಿ ಹೇಳಿದ, ಒಂದು ವೇಳೆ ಇದು ನಿನ್ನ ಮಗುವಾಗಿದ್ರೆ ಇದರ ಹೃದಯ ಬಡಿದುಕೊಳ್ಳುತ್ತಾ ಇದು ಉಸಿರಾಡುತ್ತಾ ನನಗಂತೂ ಇದು ನಿರ್ಜೀವ ಅನ್ನಿಸ್ತಾ ಇದೆ, ನೀನು ಯಾಕೆ ಜೀವ ಇಲ್ಲದ ವಸ್ತುಗೆ ಲಾಲಿ ಆಡ್ತಾ ಇದೆಯಾ ಅಂತ ಆ ವ್ಯಕ್ತಿ ಅಜ್ಜಿನ ನೋಡಿ ನಗಾಡಿದ್ದಾನೆ. ಈತನ ಮಾತು ಕೇಳಿ ಆ ವಯಸ್ಸಾದ ತಾಯಿಗೆ ಕೋಪ ಬರುತ್ತೆ. ಕೋಪದಿಂದ ಆ ಮುಸ್ಲಿಂ ಡಾಕ್ಟರ್ಗೆ ಈ ರೀತಿ ಹೇಳ್ತಾರೆ, ನಾನು ಪ್ರತಿದಿನ ನನ್ನ ರಾಮನ ಹೃದಯದ ಬಡಿತನ ಕೇಳಿಸಿಕೊಳ್ತೀನಿ, ನಿನಗೆ ನಂಬಿಕೆ ಇಲ್ಲ ಅಂದರೆ ನೀನು ಕೂಡ ಒಂದು ಬಾರಿ ಈ ಮೂರ್ತಿಯ ಹೃದಯದ ಮೇಲೆ ಕಿವಿ ಇಟ್ಟು ಕೇಳು, ಆಗ ನೀನು ಕೂಡ ಇವರ ಭಕ್ತ ಆಗಿಬಿಡ್ತೀಯ ಅಂತ ಅಜ್ಜಿ ಹೇಳಿದ್ದಾರೆ. ಈ ವೃದ್ಧ ಮಹಿಳೆಯ ಮಾತು ಕೇಳಿ ಡಾಕ್ಟರ್ಗೆ ಲೈಟಾಗಿ ಶಾಕ್ ಆಗಿದೆ. ಆದರೆ ತಾನು ಹೇಳಿದ್ದೆ ಸರಿ ಎಂದು ಸಾಬೀತು ಮಾಡಲು ಆ ಡಾಕ್ಟರ್ ರಾಮರ ಮೂರ್ತಿ ಬಳಿ ಹೋಗಿ ತನ್ನ ಕಿವಿಗಳನ್ನು ಆ ಮೂರ್ತಿಯ ಹೃದಯದ ಮೇಲೆ ಇಟ್ಟ. ಆಗ ಶ್ರೀರಾಮರ ಒಂದು ಅದ್ಭುತ ಚಮತ್ಕಾರ ನಡೆಯಿತು. ಇದನ್ನು ನೋಡಿ ಅಲ್ಲಿದ್ದ ಕಟ್ಟರ್ಪಂಥಿಯರ ತಲೆ ಕೆಟ್ಟು ಹೋಯಿತು. ಯಾಕಂದರೆ ಆ ಡಾಕ್ಟರ್ಗೆ ರಾಮರ ಮೂರ್ತಿಯ ಒಳಗಿಂದ ಲಬ್ಡಬ್ ಅಂತ ಹೃದಯ ಬಡಿದುಕೊಳ್ತಾ ಇರುವ ಶಬ್ದ ಕೇಳಿಸಿತು. ರಾಮರ ಮೂರ್ತಿ ಉಸಿರಾಡುತ್ತಿರುವ ರೀತಿ ಭಾಸವಾಯಿತು. ಮೂರ್ತಿ ಒಳಗೆ ಪ್ರಾಣ ಇದ್ದ ಹಾಗೆ ಈ ಚಮತ್ಕಾರದ ಅನುಭವ ಪಡೆದು ಆ ಡಾಕ್ಟರ್ ಬೆವತು ಹೋದ, ನಡುಗಿ ಹೋದ. ಆತ ಸತ್ಯನ ತನ್ನೆಲ್ಲ ಸ್ನೇಹಿತರಿಗೆ ಹೇಳಿದಾಗ ಅಲ್ಲಿದ್ದವರೆಲ್ಲ ಶ್ರೀರಾಮರ ದೊಡ್ಡ ಚಮತ್ಕಾರ ನೋಡಿ ಮಸೀದಿಯಿಂದ ಆಚೆಗೆ ಓಡಿ ಬಂದರು. ಈ ಘಟನೆಯ ನಂತರ ಸರ್ಕಾರ ಇದು ವಿವಾದಿತ ಸ್ಥಳ ಅಂತ ಗುರುತು ಮಾಡಿ ಇದಕ್ಕೆ ಬೀಗ ಹಾಕಿತು. ಇದರ ನಂತರ ಸರ್ಕಾರ 1 ಫೆಬ್ರವರಿ
1986ರಲ್ಲಿ ಹಿಂದೂಗಳಿಗೆ ಪೂಜೆ ಮಾಡಲು ಪರ್ಮಿಷನ್ ಕೊಟ್ಟು ಮುಚ್ಚಿದ್ದ ಮಸೀದಿಯ ಬಾಗಿಲು ತೆಗೆಯಲು ಹೇಳಿತು. ಆಚಾರ್ಯ ಸತ್ಯೇಂದ್ರ ದಾಸರವರು ಮುಖ್ಯ ಪೂಜಾರಿಯಾಗಿ ಅಂದಿನಿಂದ ಟೆಂಟ್ನಲ್ಲಿ ಶ್ರೀರಾಮರ ಪೂಜೆ ಮಾಡಲು ಶುರು ಮಾಡಿದ್ದರು. ಶ್ರೀರಾಮರ ಮೂರ್ತಿಯಲ್ಲಿ ಚಮತ್ಕಾರ ನೋಡಿದ್ದ ಮುಸ್ಲಿಂ ವ್ಯಕ್ತಿಯ ನಂತರ ತನ್ನ ಡಾಕ್ಟರ್ ವಿದ್ಯಾಭ್ಯಾಸವನ್ನು ಬಿಟ್ಟು ಶ್ರೀರಾಮರನ್ನು ನಂಬಲು ಶುರು ಮಾಡಿದ. 1992ರ ಬಾಬ್ರಿ ಮಸೀದಿ ಧ್ವಂಸದ ಸಮಯದಲ್ಲಿ ಈತ ಸನಾತನಿಗಳಿಗೆ ಸಪೋರ್ಟ್ ಮಾಡಿದ್ದ. ಸ್ನೇಹಿತರೆ, ನಿಮಗೆಲ್ಲ ಈ ವಿಷಯ ಕೇಳಿ ಶಾಕ್ ಆಗಬಹುದು. ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿರೋದು, ನಾವು ಇದನ್ನು ಕಣ್ಣಾರೆ ನೋಡ್ತಾ ಇರೋದು ನಮ್ಮ ಸೌಭಾಗ್ಯ. ಚಿನ್ನದ ಸಿಂಹಾಸನದಲ್ಲಿ ಶ್ರೀರಾಮರು ವಿರಾಜಮಾನರಾಗಿದ್ದಾರೆ. ಇದರ ನಿರ್ಮಾಣ ಕೂಡ ಒಬ್ಬ ಮುಸ್ಲಿಂ ವ್ಯಕ್ತಿ ಮಾಡಿದ್ದಾನೆ. ಈ ವಿಷಯ ಕೇಳಿ ನಿಮಗೂ ಶಾಕ್ ಆಗಿರಬಹುದು, ಆದರೆ ಈ ಮಾತು ಖಂಡಿತ ಸತ್ಯ. ವಿಶ್ವ ಹಿಂದೂ ಪರಿಷತ್ ಅರ್ಥಾತ್ ರಾಮ ಮಂದಿರ ಟ್ರಸ್ಟ್ನ ಪದಾಧಿಕಾರಿಗಳು ಒಂದು ಒಳ್ಳೆಯ ಗುಣಮಟ್ಟದ ಮಾರ್ಬಲ್ ಮತ್ತು ಡಿಸೈನ್ಗೋಸ್ಕರ ಬಹಳಷ್ಟು ಮಾರ್ಬಲ್ ವ್ಯಾಪಾರಿಗಳನ್ನು ಭೇಟಿ ಮಾಡಿದ್ದರು. ಕೊನೆಗೆ ಇವರು ಒಬ್ಬ ಮುಸ್ಲಿಂ ವ್ಯಾಪಾರಿ ಮೊಹಮ್ಮದ್ ರಂಜಾನ ಕೈಯಲ್ಲಿ ರಾಮ ಮಂದಿರದಲ್ಲಿ ಡಿಸೈನ್ ಮತ್ತು ಮಾರ್ಬಲ್ ಹಾಕಿಸುವ ತೀರ್ಮಾನ ತೆಗೆದುಕೊಂಡರು. ಒಂದು ಷರತ್ತು ಕೂಡ ಹಾಕಿದ್ದರು, ಈ ಎಲ್ಲ ಕೆಲಸಗಳು ಗೌಪ್ಯವಾಗಿರಬೇಕು ಅಂತ. ಮೊಹಮ್ಮದ್ ರಂಜಾನ್ ಹೇಳುವ ಪ್ರಕಾರ ಶ್ರೀರಾಮ ಮಂದಿರಕ್ಕಾಗಿ ಡಿಸೈನರ್ ಆಗಿ ಕೆಲಸ ಮಾಡುವ ಅವಕಾಶ ಸಿಕ್ತು. ನಾನು ತುಂಬ ಸೌಭಾಗ್ಯಶಾಲಿ. ರಾಮ ಮಂದಿರ ನಿರ್ಮಾಣದ ತೀರ್ಮಾನಕ್ಕೆ ಕೆಲ ದಿನ ಹಿಂದೆ ಒಂದು ಮೀಟಿಂಗ್ ಆಯೋಜಿಸಲಾಗಿತ್ತು. ಮೀಟಿಂಗ್ಗೆ ಮೊಹಮ್ಮದ್ ರಂಜಾನ್ಗೆ ಕೂಡ ಆಹ್ವಾನಿಸಲಾಗಿತ್ತು. ಮಂದಿರ ನಿರ್ಮಾಣದ ಜವಾಬ್ದಾರಿ ನೀಡಲಾಗಿತ್ತು. ಗರ್ಭಗುಡಿಯಲ್ಲಿ ಸ್ಥಾಪನೆ ಆಗ್ತಿದ್ದ ರಾಮಮೂರ್ತಿಗೆ ಸಿಂಹಾಸನ ಮಾಡಲು ಮಹತ್ವವಾದ ಜವಾಬ್ದಾರಿಯನ್ನು ಈತನಿಗೆ ನೀಡಲಾಗಿತ್ತು. ಇದರ ನಂತರ ರಂಜಾನ್ ಕುಟುಂಬದಲ್ಲಿ ಖುಷಿಯ ವಾತಾವರಣ ಇತ್ತು. ಮೊಹಮ್ಮದ್ ರಂಜಾನ್ರವರು ತಮ್ಮ ಕಲಾಕೃತಿಯಿಂದ ಶ್ರೀರಾಮ ಮಂದಿರದ ಗರ್ಭಗುಡಿಯ ಬಾಗಿಲು, ಮಾಳಿಗೆ ಹಾಗೂ ಗೋಡೆಗಳ ಮೇಲೆ ಬೇರೆ ಬೇರೆ ಕಲಾಕೃತಿಗಳನ್ನು ಬರೆದಿದ್ದರು. ಮೊಹಮ್ಮದ್ ರಂಜಾನ್ರ ಈ ಕೆಲಸದಲ್ಲಿ ಇವರ 650-700 ಕೆಲಸಗಾರರು ಜೊತೆ ಇದ್ದರು. ಇವರು ಎಲ್ಲ ಕಲ್ಲುಗಳ ಮೇಲೆ ಚಿತ್ರ ಬಿಡಿಸುವ ಕೆಲಸ ಮಾಡಿದ್ದರು. ಆದರೆ ಇವರ್ಯಾರಿಗೂ ಈ ಕೆಲಸ ರಾಮ ಮಂದಿರಕ್ಕೋಸ್ಕರ ನಡೀತಾ ಇದೆ ಅಂತ ಗೊತ್ತಿರಲಿಲ್ಲ. ಇದು ನಿಜವಾಗಿಯೂ ಆಶ್ಚರ್ಯಕರ ವಿಷಯ. ಸ್ನೇಹಿತರೆ, ರಾಮ ಮಂದಿರಕ್ಕಾಗಿ 2 ಮೂರ್ತಿಗಳ ಆಯ್ಕೆ ಆಗಿತ್ತಲ್ಲ, ಅದರಲ್ಲಿ ಅರುಣ್ ಯೋಗಿರಾಜರ ಮೂರ್ತಿನ ಆಯ್ಕೆ ಮಾಡಲಾಯಿತು. ಇದರ ಬಗ್ಗೆ ನಿಮಗೆಲ್ಲ ಗೊತ್ತು. ಆದರೆ ಇನ್ನೊಂದು ಮೂರ್ತಿನ ಪ್ರಶಾಂತ್ ಪಾಂಡೆರವರು ನಿರ್ಮಾಣ ಮಾಡಿದ್ದರು. ಈ ಮೂರ್ತಿ ನಿರ್ಮಾಣ ಮಾಡುತ್ತಿದ್ದಾಗ ಇವರ ಜೊತೆ ನಡೆದಂಥ ಚಮತ್ಕಾರನ ಇವರು ಈ ರೀತಿ ಎಲ್ಲರಿಗೂ ಹೇಳ್ತಾರೆ. ಈ ಚಮತ್ಕಾರ ಏನು ಅಂತ ನೋಡಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ. ನಾನು ಶ್ರೀರಾಮರ ಮೂರ್ತಿಯನ್ನು ಕೆತ್ತುತ್ತಿದ್ದಾಗ ಅಲ್ಲಿ ಯಾರೂ ಇರಲಿಲ್ಲ. ಆಗ ಅಲ್ಲಿಗೆ ಅಚಾನಕ್ ಎಲ್ಲಿಂದಲೋ ಒಬ್ಬರು ದಿವ್ಯ ಸಾಧು ನನ್ನ ಹತ್ತಿರ ಬಂದರು. ಅವರು ಅವರ ಹೆಸರೇನು ಅಂತ ಹೇಳಲಿಲ್ಲ, ಆದರೆ ನನಗೆ ಅವರಿಂದ ತುಂಬ ಒಳ್ಳೆಯ ಪ್ರೇರಣೆ ಸಿಕ್ತು. ಕೆಲ ಸಮಯದ ನಂತರ ಅವರು ಇಲ್ಲಿಂದ ಹೊರಟು ಹೋದರು. ಆದರೆ ಅವರು ಕೂತಿದ್ದ ಕುರ್ಚಿಯ ಮೇಲೆ ನಾನು ಹೋಗಿ ಕೂತಾಗ ಅಚಾನಕ್ ನನ್ನ ಶರೀರದಲ್ಲಿ ವಿಚಿತ್ರ ಕಂಪನವಾಯಿತು. ಆ ದೇವರು ಹನುಮಂತರೇ ಈ ಕುರ್ಚಿ ಮೇಲೆ ಕೂತು ಹೋದರೇನೋ ಎಂಬ ಅನುಭವವಾಯಿತು ಎಂದು ಪ್ರಶಾಂತ್ ಹೇಳ್ತಾರೆ. ಪ್ರಶಾಂತ್ರ ತಂದೆ ಸತ್ಯನಾರಾಯಣ ಪಾಂಡೆರವರು ಹೇಳ್ತಾರೆ, ಶ್ರೀರಾಮರ ಮೂರ್ತಿ ನಿರ್ಮಾಣ ಮಾಡಲು 7 ತಿಂಗಳು ಸಮಯ ಹಿಡಿತು. 7 ಜನ್ಮಗಳ ಯಾತ್ರೆ ಆದ ರೀತಿ ಅನುಭವವಾಯಿತು. ಮೂರ್ತಿ ಕೆತ್ತುವಾಗ ಶ್ರೀರಾಮರು ನಮ್ಮ ಜೊತೆ ಮಾತಾಡುತ್ತಿರುವ ರೀತಿ ಅನುಭವವಾಯಿತು. ನಮಗೆ ನಮ್ಮ ಜೊತೆ ಶ್ರೀರಾಮರು ಮಾತಾಡ್ತಾ ಇದ್ದಾರೇನೋ ಅಂತ ಅನಿಸಿತು. ಅವರ ಕಣ್ಣು ಅಲುಗಾಡುತ್ತಿತ್ತು. ಧರ್ಮಗ್ರಂಥದಲ್ಲಿ ಅಯೋಧ್ಯ ನಗರನ ದೇವತೆಗಳ ನಗರ ಅಂತ ಹೇಳಲಾಗ್ತಾ ಇತ್ತು. ಯಾಕಂದರೆ ಪ್ರಭು ಶ್ರೀರಾಮರು ಇಲ್ಲಿ ಲೀಲೆ ರಚಿಸಲು ಜನ್ಮ ಪಡೆದಿದ್ದರು. ಆಗ ಇವರ ಲೀಲೆನ ಕಣ್ಣಾರೆ ನೋಡೋದಕ್ಕಾಗಿ ಬಹಳ ದೇವದೇವತೆಯರು ಇಲ್ಲಿ ರಾಮಲೀಲೆ ನೋಡಲು ಪ್ರಜೆಗಳಾಗಿ ಜನ್ಮ ಪಡೆದಿದ್ದರು. ಇವರೆಲ್ಲ ರಾಮರನ್ನು ತಮ್ಮ ರಾಜ ಅಂತ ಅಂದುಕೊಂಡಿದ್ದರು. ರಾಮರಾಜ್ಯದಲ್ಲಿ ಬಹಳ ಸುಖ ಅನುಭವಿಸಿ ತಮ್ಮ ಜೀವನವನ್ನು ಧನ್ಯ ಮಾಡಿಕೊಂಡರು. ಇವತ್ತು ಅಯೋಧ್ಯದಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿರೋದು ಬಹಳ ದಿವ್ಯಶಕ್ತಿಗಳು ಆಶೀರ್ವಾದ ಮಾಡುತ್ತಿರುವ ಹಾಗೆ ಅನಿಸ್ತಿದೆ. 4 ದಿಕ್ಕಿನಲ್ಲೂ ಸಕಾರಾತ್ಮಕ ವಾತಾವರಣ ಇದೆ. ಬಹಳ ಚಮತ್ಕಾರಗಳು ಒಂದರ ನಂತರ ಒಂದರಂತೆ ನಮಗೆ ನೋಡಲು ಸಿಗ್ತಾ ಇದೆ. ಇದು ನಮ್ಮೆಲ್ಲರ ಸೌಭಾಗ್ಯ. ರಾಮ ಮಂದಿರ ನಿರ್ಮಾಣ ಆಗಿರೋದು ನಾವು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಿ. ಜೈ ಶ್ರೀರಾಮ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ.